ಸೋಮಣ್ಣ ಇಲ್ಲದ ಗೋವಿಂದರಾಜ್ ಗೋವಿಂದರಾಜನಗರ ಕಾಂಗ್ರೆಸ್ಗೆ ಲಾಭನ ಪ್ರಿಯಾಕೃಷ್ಣ ಭಾರಿ ಅಂತರದಲ್ಲಿ ದಿಗ್ವಿಜಯ ಸಾಧಿಸ್ತಾರ ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ನಲ್ಲಿ ಸಂಭ್ರಮಾಚರಣೆ ಯೂಟ್ಯೂಬ್ ನಲ್ಲಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ನಗರ ಪ್ರಿಯಾಕೃಷ್ಣ ವರ್ಸಸ್ ಸೋಮಣ್ಣ ಇತ್ತು ಸೋಮಣ್ಣ ಮಂತ್ರಿ ಆದರೂ ಕೂಡ ಕ್ಷೇತ್ರವನ್ನ ಬದಲಾವಣೆ ಮಾಡಿದ್ದಾರೆ ಈಗ ಸೋಮಣ್ಣ ಎರಡು ಕ್ಷೇತ್ರಕ್ಕೆ ಹೋಗಿದ್ದಾರೆ ಚಾಮರಾಜನಗರ ಮತ್ತೆ ವರುಣಾ ಕ್ಷೇತ್ರಕ್ಕೆ ನಗರ ಈಗ ಸೋಮಣ್ಣ ಅವರ ತಪ್ಪಿ ಉಮೇಶ್ ಶೆಟ್ಟಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನೋ ಸಣ್ಣ ತಪ್ಪು ಮಾಡಿ ನಾನು ಸೋತ್ಬಿಟ್ಟೆ ಈ ಬಾರಿ ಗೆದ್ದೇ ಗೆಲ್ತೀನಿ ಒಂದು ಲಕ್ಷಕ್ಕೂ ಹೆಚ್ಚು ಮತವನ್ನ ತಗೊಳ್ತೀನಿ ಅನ್ನೋದು ಪ್ರಿಯಾಕೃಷ್ಣ ಅವರ ಮಾತು ನಾನು ಮಾತಾಡ್ಸ್ದೆ ಅವ್ರನ್ನ ಪ್ರಚಾರ ಟೈಮಲ್ಲಿ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಓಟ್ ಬರುತ್ತೆ ನೋಡ್ತಾ ವೋಟ್ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಜಾಸ್ತಿ ಬರುತ್ತೆ ಒಂದ್ ಲಕ್ಷದ ಮೇಲೆ ವೋಟ್ ತಗೊಳ್ತೀನಿ ಲೀಡ್ ಎಷ್ಟು ಬರುತ್ತೆ ಅಂತ ಕೇಳಿದೆ ನಾನು ಲೀಡ್ ಲೆಕ್ಕ ಇಲ್ಲ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಬರುತ್ತೆ ಲೀಡ್ ಆಮೇಲೆ ಲೆಕ್ಕ ಮಾಡೋಣ ಗೆದ್ದೇ ಗೆಲ್ತೀನಿ ಅಂದ್ರು ಸೋಮಣ್ಣ ಕ್ಷೇತ್ರ ಬಿಟ್ಟು ಹೋಗ್ಬಿಟ್ರಲ್ಲ ನಿಮ್ಗೆ ಪಾಸಿಟಿವ್ ಅಂದ್ರು ಅವ್ರು ಎಷ್ಟೆಲ್ಲಾ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾ ಇದಾರೆ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಕಾನ್ಸ್ಟಿಟ್ಯೂನ್ಸಿ ಬಿಟ್ರೋ ಅವ್ರು ಗೋವಿಂದ ರಾಜನಗರ ಬಿಟ್ಟು ಯಾಕೆ ಸೊ ಅವ್ರಿಗೆ ಸೋಲಿನ ಭಯ ಕಾಡಿದೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕೃಷ್ಣ ಅವರು ಗೆಲ್ಲಬಹುದು ಒಂದು ಲಕ್ಷಕ್ಕಿಂತ ಅಧಿಕ ಮತ ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಷ್ಟು ಇನ್ನೇನಿಲ್ಲ ಅದು ಸವಾಲಿನ ವಿಷಯ ಅಂದ್ರೆ ಅಂತ ಅದು ಸವಾಲಿನ ವಿಷಯ ಸವಾಲನ್ನ ಮಾಡ್ತೀನಿ ಅಂತ ಪ್ರಿಯಾ ಕೃಷ್ಣ ಅವ್ರು ಗೆಲ್ತಾರಾ ಕಾಯುವ ಅವಶ್ಯಕತೆ ಇಲ್ಲ ಫಲಿತಾಂಶಕ್ಕಾಗಿ ಗೆಲ್ತಾರ ಕೃಷ್ಣ ಒಂದು ಲಕ್ಷ ಓಟನ್ ಪಡಿತಾರ ಪ್ರಿಯಾ ಫುಲ್ ಜೋಶಲ್ಲಿ ಇದಾರೆ ಸಾಕಷ್ಟು ಮನೆ ಮನೆ ಹೋಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಈಗಾಗಲೇ ಮೊದಲೇ ಮಾಡಿದ್ರು ಈಗ ಮತ್ತೊಮ್ಮೆ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ ಪ್ರಿಯಾ ದುಷ್ಟ ಅಲ್ಲ ಪ್ರಿಯಾ ಕೃಷ್ಣ ಯಾರಿಗೂ ಕೂಡ ಕೆಡ ಬಯಸೋರಲ್ಲ ಪ್ರಿಯಾ ಕೃಷ್ಣ ತನ್ನದೇ ಆದಿಯಲ್ಲಿ ರಾಜಕೀಯ ಮಾಡುವಂತ ವ್ಯಕ್ತಿ ಬಟ್ ಈ ಬಾರಿ ಅವ್ರಿಗೆ ಬಹಳಷ್ಟು ಅನುಕೂಲಕರ ವಾತಾವರಣ ಇರಬೇಕಾಯ್ತೆ ಈಗ ಉಮೇಶ್ ಶೆಟ್ಟಿ ಕೂಡ ಅವರು ಕಾರ್ಪೊರೇಟರ್ ಆಗಿದ್ದವರು ಜೊತೆಗೆ ಅವರದೇ ಆದಂತ ಕ್ಷೇತ್ರ ಹಿಡ್ತಾ ಇದೆ ಅವರು ಕೂಡ ಫೈಟ್ ಮಾಡ್ತಾರೆ ಎಸ್ ಇಲ್ಲಿ ಆದ್ರೆ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ಪ್ರಿಯಾಕೃಷ್ಣ ಅಲ್ಲಿ ಮನೆ ಮಾಡಿದೆ ಆದ್ರೆ ಬಿಜೆಪಿ ಅಭ್ಯರ್ಥಿ ಆ ಮಟ್ಟಕ್ಕೆ ಕಡೆಗಳಿಗೆ ಟಿಕೆಟ್ ಸಾಕ ನೋಡ್ಬೇಕು ಆ ನನಗೆ ಕುತೂಹಲ ಗೆಲ್ಲದ್ರ ಬಗ್ಗೆ ಇಲ್ಲ ಗೋವಿಂದ ಎಷ್ಟು ವೋಟ್ ಬರುತ್ತೆ ಒಂದು ಲಕ್ಷ ವೋಟ್ ಬರುತ್ತೆ ಅಂತ ಹೇಳಿರೋದ್ರ ಬಗ್ಗೆ ನನ್ ಕುತೂಹಲ ಇದೆ ಎಸ್ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ರೆ ಯಾರು ಗೆಲ್ತಾರೆ ಗೋವಿಂದ ರಾಜನಗರದಲ್ಲಿ ಪ್ರಿಯಾಕೃಷ್ಣಗೆ ಎಷ್ಟು ವೋಟ್ ಬರುತ್ತೆ ಅವ್ರ್ ಹೇಳ್ತಾ ಇದ್ರು ಕರ್ನಾಟಕ ಟಿವಿಗೆ ಒಂದು ಲಕ್ಷ ಓಟ್ ತಗೊಳ್ಳಿ ಅಂತ ತಗೊಳ್ತೀನಿ ಅಂತ ನಿಮ್ ಪ್ರಕಾರ ಎಷ್ಟು ಓಟ್ ಬರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರವನ್ನು ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಯಾರು ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಬೇಡಿ ಯೋಗ್ಯತೆಯನ್ನು ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ